ಈ ಗಣಪತಿಗೆ ಐತಿಹಾಸಿಕ ಹಿನ್ನೆಲೆ ಹೇಗೆ ಬರುತ್ತೆ ಅಂತಂದ್ರೆ ಲೋಕಮಾನ್ಯ ತಿಲಕರ ಕಲ್ಪನೆ. ಸನ್ಮಾನ್ಯ ಸಾವರ್ಕರ್ ಅವರು ಸ್ವಾತಂತ್ರ್ಯ ಹೋರಾಟಗಾರರು ಶಿವಮೊಗ್ಗ ನಗರಕ್ಕೆ ಬಂದಿದ್ರು. ಇದೇ ಎಸ್ ಬಿ ಮನ್ನಾಯತ್ರಾಯ್ ಅವ್ರ ಮನೆಗೆ ಬಂದರು. ಎಸ್ ಬಿ ಎಂ ರಸ್ತೆಯಲ್ಲಿ ಇರುವಂತಹ ಎಸ್ ಬಿ ಮನ್ನಾಯತ್ರಾಯ್ ನಮ್ಮ ಅಧ್ಯಕ್ಷರು ಅವ್ರ ಮನೆಗೆ ಬಂದಿದ್ರು. ಸಂಘಟನೆಯ ಜಾಲವನ್ನು ಹರಡಬೇಕು ಅಂತೇಳಿ ಯೋಚನೆ ಮಾಡಿ ಬಂದಿದ್ರು. ದೇಶಕ್ಕೋಸ್ಕರ ಕೆಲಸ ಮಾಡೋದು, ಯುವಕರ ಪಡೆಯನ್ನು ಕಟ್ಟುವಂಥ ಕೆಲಸಕ್ಕೋಸ್ಕರ ಸಾವರ್ಕರ್ ಶಿವಮೊಗ್ಗ ನಗರಕ್ಕೆ ಬಂದಿದ್ರು. ಇದು ಇತಿಹಾಸ ಪ್ರಸಿದ್ಧವಾದಂಥ ಗಣಪತಿ. ಇದು ಕೋಮು ಭಾವನೆಯನ್ನು ಕೆರಳಿಸಲಿಕ್ಕೆ ಬೇಕಾಗಿರುವಂತಹ ಒಂದು ಅಸ್ತ್ರದ ಗಣಪತಿ ಅಲ್ಲ ಇದು. ಬದಲಾಗಿ ಇದು ನಮ್ಮ ಮಣ್ಣಿನ ಗುಣವನ್ನು ಪ್ರೇರೇಪಿಸುವಂತಹ, ಈ ದೇಶದ ಗುಣವನ್ನು ಪ್ರೇರೇಪಿಸುವಂತಹ, ದೇಶಭಕ್ತರನ್ನು ಕಟ್ಟೋ ನಿರ್ಮಾಣ ಮಾಡುವಂಥ ಒಂದು ಗಣೇಶೋತ್ಸವ ಸಂದರ್ಭದ ಗಣಪತಿ ಇದು. ಹಾಗಾಗಿ ಇದಕ್ಕೆ ಇತಿಹಾಸ ಇದೆ. ಗಣಪತಿ ಮೆರವಣಿಗೆಯಲ್ಲಿ ಮಾತ್ರ ಗಲಾಟೆ ಅಂತ ಎಲ್ಲರೂ ಹೇಳ್ತಾರೆ. ಹಿಂದೂ ಮಹಾಸಭೆ ಗಣಪತಿ ಮೆರವಣಿಗೆ ಹೊರಟ್ರೆ ಅನಂತಿನ ಚತುರ್ದಶಿ ಬಂದರೆ ಎಲ್ಲರೂ ಜೀವನ ಹಿಡಿದಿಟ್ಕೊಂಡಿರ್ತಾರೆ. ಮನೆಗಳಲ್ಲಿರುವಂಥ ಯುವಕ, ಮನೆಗಳಲ್ಲಿರುವಂಥ ತಂದೆ ತಾಯಿಗಳು, ಹೊರಗಡೆ ಏನು ನಡೀತಾ ಇದೆ ಆತಂಕ ಸೃಷ್ಟಿ ಮಾಡೋಂಥ ಸ್ಥಿತಿ ನಿರ್ಮಾಣ ಮಾಡುತ್ತೆ. ಯಾಕೆ ಅವಶ್ಯಕತೆ ಇಲ್ಲ. 50ನೇ ವರ್ಷದ ಉತ್ಸವ ಅತ್ಯಂತ ವಿಜೃಂಭಣೆಯಿಂದ ಮಾಡ್ತೀವಿ ನಾವು. 51ನೇ ವರ್ಷದ ಉತ್ಸವದೊಳಗಡೆ ಗಲಾಟೆ ಆಗಿದೆ ಏನಂದ್ರೆ 95 94ರಲ್ಲಿ 50 ವರ್ಷದ ಉತ್ಸವ ಮಾಡ್ತೀವಿ, 95ರಲ್ಲಿ ಗಲಾಟೆ. ಇದು ಸ್ಥಿತಿ. ಅನೇಕರು ಅವರವರ ಕಾರಣಗಳನ್ನು ಬೇಯಿಸ್ಕೊಳ್ಳೋಂಥ, ಯಾವತ್ತು ಹಿಂದೂ ಮುಸ್ಲಿಂ ಆಗಿರೋಂಥದ್ದಾಗಲೇ ಹೇಳಿದಾಗೆ ಒಂದೇ ಬಾರಿ ನಂತರದಲ್ಲಾಗಿರುವಂಥದ್ದೆಲ್ಲದೂ ಕೂಡ ಪೊಲೀಸ್ ವರ್ಸಸ್ ಹಿಂದೂ ಆಗಿರ್ಬೋದು. ಎಲ್ಲೋ ಅಡೆತಡೆ ಓಡ್ತಾರೆ, ಎಲ್ಲೋ ಅಡೆತಡೆಗಳಾಗತ್ತೆ, ಭಾವನೆಗಳನ್ನು ಕೆರಳಿಸಿರ್ತಾರೆ, ನಮ್ಮ ಯೋಚನೆಗಳಿಗೆಲ್ಲ ಕಡಿವಾಣ ಹಾಕುವಂಥ ಪ್ರಯತ್ನ ನಡೆದಿರುತ್ತೆ. ಆ ಸಂದರ್ಭಗಳಲ್ಲಿ ಆ ಕ್ಷಣಕ್ಕೆ ತಕ್ಕಂತೆ ಯೋಚನೆ ಮಾಡಿರ್ತಾರೆ. ನೋಡಿ, 75 ತುರ್ತು ಪರಿಸ್ಥಿತಿ, 75 ತುರ್ತು ಪರಿಸ್ಥಿತಿ. ಆ ತುರ್ತು ಪರಿಸ್ಥಿತಿ ಸಂದರ್ಭದೊಳಗಡೆ ಈ ಗಣಪತಿಯನ್ನು ಇಡಬಾರ್ದು ಅಂಥೇಳಿ ಜಿಲ್ಲಾಡಳಿತ ನಿಷೇಧ ಇರುತ್ತೆ. ನಾವು ಇಡ್ತೀವಿ ಅಂತ ಯೋಚನೆ ಮಾಡಿದ್ರು. ಅದ್ರ ಪರಿಣಾಮ ಏನಾಯಿತು? ಗಣಪತಿ ಹಬ್ಬದ ನಂತರದೊಳಗಡೆ ಈ ಗಣೇಶೋತ್ಸವ ಪ್ರತಿಷ್ಠಾಪನೆ ಆಗುತ್ತೆ. ಗಣಪತಿ ಪ್ರತಿಷ್ಠಾಪನೆ ಮುಜರಾ ಇಲಾಖೆ ಪರ್ಮಿಷನ್ ಸಿಕ್ಕೋದಿಲ್ಲ. ಭೀಮೇಶ್ವರ ದೇವಸ್ಥಾನ ನಡೆಯೋ ಅಂತ ಕೊಡೋದಿಲ್ಲ ಅಂತ ಹೇಳ್ತಾರೆ. ಜಿಲ್ಲಾಡಳಿತ ಕೊಡೋದಿಲ್ಲ. ವಿದ್ಯಾಗಣಪತಿ ಇವತ್ತಿನ ಪ್ರತಿಷ್ಠಾಪನೆ ಮಾಡ್ತೇವೆ ಮಾರಿಗದಿಯ ಜಾಗದಲ್ಲಿ. ಆ ಮಾರಿಗದಿಯ ಜಾಗ ಗಣಪತಿ ಹಬ್ಬ ಆದ ನಂತರ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತೇವೆ. ಇದೊಂದು. ಇನ್ನೊಮ್ಮೆ, ಕೋಟೆ ಪೊಲೀಸ್ ಠಾಣೆ ಏನಿದೆ ಇವತ್ತು, ಅದ್ರ ಎದುರುಗಡೆ ಇವತ್ತು ಮನೆಗಳಾಗಿದೆ. ಅವತ್ತು ಕೇಳಿದ್ದು ಅಲ್ಲಿ ಗಣಪತಿ ಪ್ರತಿಷ್ಠಾಪನೆಯನ್ನು ಮಾಡ್ತೇವೆ. ಗಣಪತಿ ಹಬ್ಬದ ನಂತರ ಗಲಾಟೆಗಳು ನಡೆದೋಗ್ಬಿಡ್ತು. ಯಾರು ಗಲಾಟೆ ಮಾಡಿದ್ರು ಗಣಪತಿ ತಗೊಂಬಂದು ಪೊಲೀಸ್ ಸ್ಟೇಷನ್ಗೆ ಇಡೋಂಥ ಸ್ಥಿತಿ ನಿರ್ಮಾಣ ಆಯಿತು. ಪೊಲೀಸ್ನವರೇ ಅದನ್ನು ಗಣಪತಿ ಬಿಡುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಅಂದರೆ ಅವತ್ತಿಂದ ಇವತ್ತಿನವರೆಗೂ ಕೂಡ ವೈಚಾರಿಕವಾದಂಥ ಹೋರಾಟಗಳು ನಡೆದಿದ್ದೆ ಬಿಟ್ಟರೆ ಇಲ್ಲಿ ಕೋಮು ಭಾವನೆ ಕೆರಳಿಸುವಂಥ ಕೆಲಸವನ್ನು ಹಿಂದೂ ಸಂಘಟನಾ ಮಹಮಂಡಲಿಂದ ಯಾವತ್ತೂ ನಡೆದಿಲ್ಲ. ಅಲ್ಲಿ ನಾವು 7 ವರ್ಷಗಳ ಕಾಲ ಗಣಪತಿಯನ್ನು ಉತ್ಸವವನ್ನು ನಿಲ್ಲಿಸಿದ್ವಿ. ನಾವು ನಿಲ್ಲಿಸಿದ್ದು ಎಲ್ಲ ಒಂದು ಕಡೆಗೆ ಒಂದು ಮೇಜರ್ ಆಪರೇಷನ್ ಆಪರೇಷನಿನ ಅವಶ್ಯಕತೆ ಇದೆ ಅಂತೇಳಿ ನಿಲ್ಲಿಸೋಣ. ಒಂದು ಭಾವನೆಗಳು ಭಾಳ ವ್ಯತ್ಯಾಸವಾಗಿ ಆಗ್ತಿರೋಂಥ ಸಂದರ್ಭದೊಳಗೆ ಒಂದು ಆಪರೇಷನ್ ಅವಶ್ಯಕತೆ ಇದೆ ಅಂತೇಳಿ 7 ವರ್ಷಗಳ ಕಾಲ ನಿಲ್ಲಿಸಿದ್ವಿ ನಾವು. 7 ವರ್ಷ ನಿಲ್ಲಿಸಿದ್ವಿ ಮತ್ತು ಪ್ರಾರಂಭ ಮಾಡಿದ್ವಿ. ಪ್ರಾರಂಭ ಮಾಡಬೇಕಾದ್ರೆ ಬೇರೆ ಬೇರೆ ಥರದ ಪರಿಸ್ಥಿತಿ ನಿರ್ಮಾಣ ಆಯಿತು.